ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್ ಕೆರಿಗೋಷ ಆಳಂದ ರೋಡ್ ಕಲಬುರಗಿ ಮಾಜಿ ಮುಖ್ಯಮಂತ್ರಿಗಳಾದ ದೇವರಾಜ್ ಅರಸು ಅವರ 103ನೇ ಜಯಂತ್ಯೋತ್ಸವ ದಮನಕೋರ ಜಾತಿವಾದಿ ಕೋಮುವಾದಿ ಶಕ್ತಿಯ ವಿರುದ್ಧ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಗ್ಗಟ್ಟಿನ ಹೋರಾಟ ಕುರಿತ ವಿಚಾರ ಸಂಕಿರಣ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಿರಿಯ ನ್ಯಾಯವಾದಿ ಶ್ರೀ ಬಾಬುರಾವ್ ಮಂಗಾಣೆ ಅವರ ಮನದಾಳದ ಮಾತು ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀ ಪಾದಂಗಳವರ 23ನೇ ಚಾತುರ್ಮಾಸ ಮಹೋತ್ಸವ ಎನ್ವಿ ಮೈದಾನದಲ್ಲಿ ಜರುಗಿದ ಲಕ್ಷದೀಪೋತ್ಸವ ಅಯ್ಯರ್ವಾಡಿ ಮರಾಠ ಸಮಾಜ ನವರಾತ್ರಿ ಮಹೋತ್ಸವದ ಅಂಗವಾಗಿ ಜರುಗಿದ ಸಾಮಾನ್ಯ ಸಭೆ ಅಕ್ಟೋಬರ್ 2ರಂದು ದಿವಾಲಿ ಮೇಳ ಎಕ್ಸಿಬಿಷನ್ ಕಮ್ ಸೇಲ್ जैन सोशियल ग्रुप संगिनी नारी विकास मंच गुलबर्गा वतियिंद कल्याणी कल्याण मंटप आयोजन सुद्दि समय के स्वागत नानु अंबुजा माजी मुख्यमंत्री देवराज अरसु अवर 103ನೇ जयंत्योत्सव अंगवागि वीरशैव कल्याण मंटपदल्लि विचार संकीर्ण हम्मिकोळ्ळलागित्तु ಮಾಜಿ ಮುಖ್ಯಮಂತ್ರಿಗಳಾದ ದಿವಂಗತ ದೇವರಾಜ್ ಅರಸು ಅವರ 103ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ದಮನಕೋರ ಜಾತಿವಾದಿ ಕೋಮುವಾದಿ ಶಕ್ತಿಯ ವಿರುದ್ಧ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಒಗ್ಗಟ್ಟಿನ ಹೋರಾಟ ವಿಚಾರ ಸಂಕಿರಣವನ್ನು ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಇಂದು ಮಧ್ಯಾಹ್ನ 12 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಬೆಳಗಾವಿ ಜಿಲ್ಲೆ ಬೈಲೂರಿನ ನಿಷ್ಕಲ ಮಂಟಪದ ಪರಮಪೂಜ್ಯ ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ವಹಿಸಿದರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಡಾಕ್ಟರ್ ಡಿಜಿ ಸಾಗರ್ ವಹಿಸಿದರು ಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟರು Yeah.
ಪೂಜ್ಯ ಸಂಗನಂದ್ ಬಂದೇಜಿ, ಮಾಜಿ ಸಚಿವ ಹೆಚ್ಸಿ ಮಹಾದೇವಪ್ಪ, ರಾಜ್ಯ ಸಂಚಾಲಕ ಡಿಜಿ ಸಾಗರ್, ರಾಜಗೋಪಾಲ್ ರೆಡ್ಡಿ, ಸುರೇಶ್ ಹಾದಿಮನಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಹಿರಿಯ ನ್ಯಾಯವಾದಿ ಶ್ರೀ ಬಾಬುರಾವ್ ಮಂಗಾಣೆ ಅವರಿಂದ ಮನದಾಳದ ಮಾತು ಕಾರ್ಯಕ್ರಮ ಜರುಗಿತು. ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಇಂದು ಬೆಳಗ್ಗೆ 10:30 ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದ ಬಳಿ ಇರುವ ಕನ್ನಡ ಭವನದಲ್ಲಿ ಮನದಾಳದ ಮಾತು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮದಲ್ಲಿ ಹಿರಿಯ ನ್ಯಾಯವಾದಿಗಳಾದ ಬಾಬುರಾವ್ ಮಂಗಾಣೆ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು. ನನ್ನ ನಿಜವಾದ ಹೆಸರು ನಮ್ಮ ದೊಡ್ಡಪ್ಪ ತೀರ್ಕೊಂಡು ಸಲುವಾಗಿ ಗುರುಶಾಂತಪ್ಪ ಅಂತ ಇಟ್ಟಿದ್ದರು. ನಮ್ಮ ದೊಡ್ಡಪ್ಪನ ಹೆಸರು ಗುರುಶಾಂತಪ್ಪ. ನಿಕ್ನೇಮ್ ಆಗಿ ಇವತ್ತು ನಾಳೆ ನಿಕ್ನೇಮ್ ಏನಂತೀರಿ, ಪ್ರೀತಿಯಿಂದ ಬಾಬು ಬಾಬು ಕರೀತಿದ್ರು. ಕರಹರಿಯಿಂದ ಪಟ್ಟಣ ಗ್ರಾಮಕ್ಕೆ ಬಂದಾಗ ಆವಾಗ ಇವು ಟ್ರಾನ್ಸ್ಫರ್ ಸರ್ಟಿಫಿಕೇಟು ಇವು ಅವು ಅದ್ರ ಬಗ್ಗೆ ಅಷ್ಟೊಂದು ಒತ್ತಾಯ ಮಾಡ್ತಿರಲಿಲ್ಲ. ಯಾವ ಎಲ್ಲಿ ಯಾವ ಕ್ಲಾಸ್ ತನಕ ಓದಿದ್ದಾರೆ ಅಂತ ಟೀಚರ್ ಕೇಳಿದರು. ಏ ಒಂದನೇ ಮುಗಿಸಿದ್ದನ್ರಿ ಎರಡನೇ ಕ ಅಂತ ನಮ್ಮ ಸೋದರ ಮಾವರು ದಿವಂಗತ ರೇವಣ ಸಿದ್ದಪ್ಪ ತಾಳಿಕೋಟಿಯವರು, ನೋಡ್ರಿ ಎರಡನೇ ಸೇರಿಕೆ ಮಾಡೋ ಸಲುವಾಗಿ ಏನು ವಯಸ್ಸದ ಏನದ ಅದು ಬರೆದು ಬಿಡ್ರಿ. ಇನ್ನೊಂದು ಮೊಟ್ಟ ಮೊದಲು ಊರಲ್ಲಿಯೇ ಶಾಲೆಗೆ ಹೋಗಬೇಕಾಗಿ ಅಂದರೆ ಇನ್ನೂ 5 ವರ್ಷ ಆಗಿರಲಿಲ್ಲ. ಎಲ್ಲ ಊರಿನ ಮಕ್ಕಳೆಲ್ಲ ಶಾಲೆಗೆ ಹೋಗೋದು ಬರೋದು, ಅವರು ಪಾಠ ಮಾಡಿಕೊಂಡು ಪಾಟಿ ಮೇಲೆಲ್ಲ ಆ ಈ ಬರ್ಕೊಂಡು ಅದು ತಿದ್ದಿ 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 ತೋರಿಸೋದು ಮಾಡೋದು ಮಾಡ್ತಾ ಇದ್ದಾಗ ನಾನು ನಮ್ಮ ಅಜ್ಜಿಯವರಿಗೆ ನಾನು ಶಾಲೆಗೆ ಹೋಗ್ತೀನಿ ನಾನು ಶಾಲೆಗೆ ಹೋಗ್ತೀನಿ ಇಲ್ಲೋ ಇನ್ನು 6 ತಿಂಗಳು ಕಡಿಮೆ ಅದ. ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತ್ ನಂದು 8/12/1949 ಏನು ರೆಕಾರ್ಡ್ನಾಗಿದೆ ಅದು ಅಲ್ಲ. May 1950 ನಂದು ಆ್ಯಕ್ಚುಯಲ್ ಡೇಟ್ ಆಫ್ ಬರ್ತು. ನಮ್ಮ ಗುರುಗಳು ಶ್ರೀ ಚನ್ಮಲ್ಲಯ್ಯ ಸ್ವಾಮಿಯವರು ಕುಂಡಲಿ ಬರ್ತಿದ್ದರು. ಆ ಒಂದು ಇದು ಅದೇ ತಾರೀಕಿನದಲ್ಲಿ ಇಲ್ಲಿನೂ ಪಟ್ಟಣ ಗ್ರಾಮದಲ್ಲಿ ನೋಂದು ಮಾಡಿದರು. ನನ್ನ ನಿಜವಾದ ಹೆಸರು ನಮ್ಮ ಸೋದರ ಮಾವನಿಗೆ ಗೊತ್ತಿರಲಾರ ಸಲುವಾಗಿ ಏನು ಹೆಸರೇನ್ರಿ ಹುಡುಗಂದು ಬಾಬು ಬಾಬು ಅಂತ ಬರೆಸ್ಬಿಟ್ರು ತಂದೆ ಶಿವಶರಣಪ್ಪ. 4ನೇ ತರಗತಿವರೆಗೆ ಅಲ್ಲಿ ಓದಿ 5ನೇ ತರಗತಿಗೆ ಗುಲ್ಬರ್ಗಕ್ಕೆ ಬಂದು SB ಶಿಕ್ಷಣ ಸಂಸ್ಥೆಯಲ್ಲಿ ಪ್ರವೇಶ ಪಡೆದೆ. ಆವಾಗ 5ನೇ ತರಗತಿಗೆ ಇಲ್ಲಿಗೆ ಬಂದಾಗ ನಮ್ಮ ಅಜ್ಜಿ ಬಸಮ್ಮ ಅವರ ತಂಗಿಯಾದ ಗುರುಬಾಯಿಯನ್ನು ಹೆಣ್ಣುಮಗಳಿಗೆ ನಮ್ಮೂರಲ್ಲೇ ಕೊಡಲಾಗಿತ್ತು. ಅವರ ಮಗ ಈ MR ಮೆಡಿಕಲ್ ಕಾಲೇಜಿನಲ್ಲಿ ಭದ್ರಪ್ಪ ಬಿರಾಜ್ದಾರ್ ಅಂತ ಹೇಳಿ ಏನಿದ್ದರು ಆ ಮೆಡಿಕಲ್ ಕಾಲೇಜಿನಲ್ಲಿ ಮಹಾದೇವ ಪರಂಪುರಿಯವರು ದೂರದ ಸಂಬಂಧಿಕರವರು ಅವರ ಹೆಂಡತಿಯ ಕಡೆಯಿಂದ ಅವರ ಮನೆಯಲ್ಲಿ 1 ವರ್ಷ ಉಳಿದೆ. ಅವ್ರ ಮನೆಯಲ್ಲಿ 1 ವರ್ಷ ಉಳಿದ ಮೇಲೆ 6ನೇ ತರಗತಿಯಲ್ಲಿ ನಾನು ನಮ್ಮೂರ ನೀಲ್ಕಂಠಪ್ಪ ನೀಲ್ಕಂಠ ಬಾಳಾಪುರಿ ಅಂತ ಹೇಳಿ ಅವರು 11ನೇ ತರಗತಿಯಲ್ಲಿ ಓದ್ತಿದ್ದರು. ಅವರು ನಾವು ಜೊತೆಗೆ ಸೇರಿ ಶಹಬಜಾರ್ದಲ್ಲಿ ಒಂದು ರೂಮ್ ಇಡಿದ್ರು. ಅಲ್ಲಿದ್ದು ಇಬ್ಬರು ಅಡಿಗೆ ಕೈಲಿಂದ ಮಾಡ್ಕೋತಿದ್ದೆ. ಅವನು ನನಗಿಂತಲೂ 5 ವರ್ಷ ದೊಡ್ಡವ, ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಹಾಗೆ ಹೀಗೆ ಚಪಾತಿ ಅದು ಇದು ಮಾಡ್ತಿದ್ದ. ಊರಿಂದ ಬುತ್ತಿ ಬರ್ತಿತ್ತು, ಯಾರೇ ಬಂದರು ಕೊಡ್ತಿದ್ರು. ನನಗೂ ಚಪಾತಿ ಮಾಡಂದರೆ ಅದು ತ್ರಿಕೋನ ಆಕಾರವು ಚೌಕೋನ ಆಕಾರವು ಪಂಚಕೋನ ಆಕಾರವು ಆತಿತ್ತು. ಹೊಡಿತಿದ್ದ ಅವನು, ಏನೇ ಇದು ಹಾಗೆ ನೀ ತೂತು ಮಾಡೇ ತಿಂತಲ್ಲಪ್ಪ ಹರಿದು ಹರಿದು, ಅವು ತ್ರಿಕೋನ ಇರ್ತವೋ ಚೌಕೋನ ಇರ್ತವೋ ಅದನ್ನೇ ತಿಂತೀಯ, ಏನು ಬೇಯಿಸಿದ್ದೀನಿ ಮಾಡಿದ್ದೀನಿ ತಿನ್ನೋಣ ಅಂತ ತಿಂತಿದ್ದೀನಿ. 7ನೇ ತರಗತಿಯಿಂದ ನಮ್ಮ ಅಜ್ಜಿ ಇದೆಲ್ಲ ನೋಡಿ ಮನೆ ಮಾಡು ಅಂತ ನಮ್ಮ ತಾಯಿಯವ್ರಿಗೆ ಕೊಟ್ಟು ಕಳಿಸಿದ್ರು 7ನೇ ತರಗತಿ. 6ನೇ ತರಗತಿಯಲ್ಲಿರುವ ಇನ್ನೊಂದು ವಿಷಯ ಅಂದರೆ
ನನಗೆ ಚಿಕ್ಕವನಿದ್ದಾಗಿನ ಹಿಡಿದು ಬೇರೆಯವ್ರ ತಂದೆ ತಾಯಿ ಏನಾದರೂ ಇಸ್ಕೊಟ್ರು ಮಕ್ಕಳಿಗೆ ಅವ್ರ ಮಕ್ಕಳಿಗೆ ಅಂದರೆ ಏನಪ್ಪ ನನಗೂ ನನ್ನ ತಂದೆ ಇದ್ದರೆ ಈ ರೀತಿ ನಾನು ಬೆಳೆದು ಇಸ್ಕೊಡ್ತಾ ಹೋಗ್ತಿದ್ದಿರಲ್ಲ ಅಂತಕ್ಕಂಥ ಒಂದು ಭಾವನೆ ಅದಕ್ಕೆ ದೇವಸ್ಥಾನಕ್ಕೆ ಹೋದಾಗ ನನಗೆ ಸ್ವಲ್ಪ ಸಿಟ್ಟು ಬಹಳ ಇತ್ತು ಮೂಗಿನ ಮೇಲೆ ಸಿಟ್ಟದ ಅಂತ ಮನೆಯಲ್ಲಿ ಹಬ್ಬ ಹುಣ್ಣಿಮೆ ದಿವಸ ಜಂಗಮರಿಗೆ ಕರೆದು ಅವರಿಗೇನದ ಪಾದ ಪೂಜೆ ಮಾಡಿದ ಬಳಿಕ ನಮಗೆಲ್ಲ ಊಟಕ್ಕೆ ಕೊಡ್ತಾರೆ ಹಸಿವು ಬಹಳ ಆದಾಗ ನನಗೇನಾದರೂ ಕೊಡೇಬೇಕು ಅದು ಹೂರಣರೆ ಕೊಡು ನಾ ತಿಂತೀನಿ ನನಗೆ ಹಸಿವೆ ಆಗಿದೆ ಇಲ್ಲ ಇಲ್ಲ ಜಂಗಮರಿಗೆ ಇದು ಮಾಡತ್ತಾನೆ ಅವರಿಗೆಲ್ಲ ಇದು ಮಾಡಿ ದೇವ್ರ ಪೂಜೆ ಮಾಡಿ ಟೆಂಗು ಹೊಡೆದು ಆಮೇಲೆ ಸಿಟ್ಟಿಗೆ ಬಂದು ಅವ್ರು ಟೆಂಗುಗಳು ತೊಗೊಂಡು ಅಡಿಗೆ ಹೊಡ್ತಿದ್ದೆ ಹಸಿವಾಗಿರ್ತು ಹೊರಗಡೆ ಹೋಗಿ ಎಲ್ಲಾದರೂ ಎಷ್ಟು ಪುಟಾಣಿ ಅದು ತೊಗೊಂಡು ತಿಂದು ಬರ್ತಿದ್ದೆ ಅದು ಆಮೇಲೆ ನನಗೆ ನನ್ನಷ್ಟಕ್ಕೆ ನನಗೆ ನಾ ಏನಿಷ್ಟು ಮುಂಗೋಪಿ ಆಗಿದ್ದೀನಿ ನನ್ನ ಮನೆಯವರಿಗೂ ಸಹಿತ ಇದು ತಕಲೀಫ ಅಂತೆ ಇದು ಮಾಡ್ತಾ ಹೋಗಿ ಆರನೇ ತರಗತಿಯಲ್ಲಿದ್ದಾಗ ಶ್ರೀ ಆರ್ ಎಲ್ ಬಡಿಗೇರ್ ದಿವಂಗತ ಆರ್ ಎಲ್ ಬಡಿಗೇರ್ ಮಾಸ್ಟರ್ ಅವರು ಕನ್ನಡ ಹೇಳ್ತಿದ್ರು ಶಿವಾನುಭವ ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್ನು ಹೇಳ್ತಿದ್ರು ಕೆಲವರಿಗೆ ಶಿವಾನುಭವ ಪರೀಕ್ಷೆಗಳು ಅಂಥೇಳಿ ಏರ್ಪಾಡು ಮಾಡ್ತಿದ್ದಾರೆ ಐದನೇ ತರಗತಿಯಿಂದ ಹನ್ನೊಂದನೇ ತರಗತಿವರೆಗೂ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಭಾಗವಹಿಸ್ಬೋದು ಆರನೇ ತರಗತಿಯಲ್ಲಿದ್ದಾಗ ನನ್ನ ಹೆಸರನ್ನು ನೋಂದಾಯಿಸ್ ಬಂದೆ ನಾನು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಅಂದರು ಏ ವಚನಗಳು ಶರಣರ ವಚನಗಳು ಸೋಮೇಶ್ವರ ಶತಕಗಳು ಇವೆಲ್ಲ ಕೊಡ್ತಾರಯ್ಯ ಅದ್ರ ಬಗ್ಗೆ ಎಲ್ಲ ನಾವು ಅರ್ಥ ಬರಿಬೇಕಾಗತ್ತೆ ಎಲ್ಲಿ ಬಗ್ಗೆ ಇರ್ತ ನೀನೇ ಹಾಕಿದ್ದು ಮಾಡಿದೀಯ ನೋಡೋಣ ಅದು ಅಭ್ಯಾಸ ಮಾಡೋಕ್ಕೆ ಪ್ರಾರಂಭ ಮಾಡಿ ಪರೀಕ್ಷೆ ಕೊಟ್ಟೆ ಆರನೇ ತರಗತಿಯಲ್ಲಿರುವಾಗ ಪರೀಕ್ಷೆ ಕೊಟ್ಟೆ ಇನ್ನೂ ಅದರದ್ದು ರಿಸಲ್ಟ್ ಬಂದಿರಲಿಲ್ಲ ನಾನು ಏಳನೇ ತರಗತಿಗೆ ಹೋದಾಗ ಯಾರೋ ನನ್ನ ಸ್ನೇಹಿತರು ಹೇಳಿದ್ರು ಆ ಶಿವಾನುಭವ ಪರೀಕ್ಷೆಯ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದಾರೆ ಅಂತ ಹೇಳಿದಾಗ ಏಳನೇ ತರಗತಿಯಲ್ಲಿ ನಮ್ಮ ಏಳನೇ ತರಗತಿಗೆ ಬಂದಿದ್ದೆ ಆರನೇ ತರಗತಿಯಲ್ಲಿ ಆರ್ ಎಲ್ ಬಡಿಗೇರಿ ಟೀಚರ್ ಅವರು ಅಲ್ಲೊಂದು ಕ್ಲಾಸ್ ತಗೋತಾಯಿದ್ರು ಅಲ್ಲಿಗೆ ಹೋದೆ ನಾನು ಸ್ವಲ್ಪ ಆತುರತೆ ಶಿಷ್ಟಾಚಾರಗಳು ಇವು ಅವು ನಾನು ಇವಾಗ ಹೋಗಬೇಕು ಎಲ್ಲೂ ಅಷ್ಟೊಂದು ಇದು ಇರಲಿಲ್ಲ ಆ ಒಂದು ಇದರಿಂದ ನಾನು ಅಲ್ಲೇ ಹೋಗಿ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಹಿಂಗೆ ಎಂಟ್ರ್ ಆದೆ ಅವ್ರು ಇದು ಮಾಡ್ತಾಯಿದ್ರು ಕ್ಲಾಸ್ ತೊಗೊತಾಯಿದ್ರು ಹಾಂ ಬನ್ನಿ ಬಾಪ ಏನು ಸಮಾಚಾರ ಬಂದಿಲ್ಲ ಏನು ಕ್ಲಾಸ್ ತೊಗೊತಾ ಇದ್ದೀನಿ ಸರಿ ಸರ್ ಕ್ಷಮಿಸ್ರಿ ಶಿವಾನುಭವ ಪರೀಕ್ಷೆ ರಿಸಲ್ಟ್ ಅನೌನ್ಸ್ ಆಗಿದೆ ಅಂತ ತಮಗೆ ಗೊತ್ತಿರಬೇಕು ನಂದು ಹತ್ತಿದೆ ಅಂತೆ ಶಿವಾನುಭವ ಪರೀಕ್ಷೆ ರಿಸಲ್ಟು ಹತ್ತಿದೆ ಅಂತೆ ನಂದು ಏನಾಗಿದೆ ಕೇಳಬೇಕಂತ ಆತುರತೆ ಇತ್ತು ಬಂದಿದ್ದೀನಿ ಸರ್ ನನಗೆ ಹಿಂಗೆ ಹಿಡಿದ್ರು ಹಿಂಗೆ ತಿರುಗಿಸಿದ್ರೆ ಹಿಡಿದು ಏನ್ರಿಪ್ಪ ಇವನಿಗೇನೋ ಹತ್ತಿದತ್ತೆ ನಿಮಗೇನ್ರಿ ಕಾಣುತ್ತೆ ಏನು ಅಂತ ಆ ಹುಡುಗರೆಲ್ಲ ನಗ್ಲಿಕ್ಕೆ ಶುರು ಏ ಫೇಲ್ ಆಗಿದೆ ನಡಿ ಅಂದ್ರೆ ಅಲ್ಲಿಂದ ಸಿ ಇದ ನಾನು ಕಚೇರಿಗೆ ಹೋದೆ ಹೈಸ್ಕೂಲ್ ಕಚೇರಿ ಅಲ್ಲಿ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಅವ್ರ ಹತ್ತಿರ ಅವೆಲ್ಲ ಸರ್ಟಿಫಿಕೇಟ್ ಇದ್ದು ವಿಶೇಷ ಗೌರವ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ 76. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವೀರಭದ್ರ ಸಿಂಪಿ, ಗೌರವ ಕಾರ್ಯದರ್ಶಿಗಳಾದ ಡಾಕ್ಟರ್ ವಿಜಯಕುಮಾರ್ ಪರುತೆ, ಮಡಿವಾಳಪ್ಪ ನಾಗರಹಳ್ಳಿ, ಗೌರವ ಕೋಶಾಧ್ಯಕ್ಷರಾದ ದೌಲತ್ರಾಯ್ ಮಾಲಿಪಾಟೀಲ್ ಸೇರಿದಂತೆ ಬಾಬುರಾವ್ ಮಂಗಾಣೆ ಅವರ ಪರಿವಾರದವರು, ಆಪ್ತ ಮಿತ್ರರು ಸೇರಿದಂತೆ ಇತರರು ಭಾಗವಹಿಸಿದ್ದರು. ಶ್ರೀ 1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ ಮಹೋತ್ಸವದಲ್ಲಿ ಎನ್ವಿ ಮೈದಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಜರುಗಿತು.
1008 ಶ್ರೀ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರ ಚಾತುರ್ಮಾಸ್ಯ ನಿಮಿತ್ತವಾಗಿ ದಿನಾಂಕ 29/9/2018 ರಂದು ಸಂಜೆ ಕಲಬುರಗಿ ನಗರದ ನೂತನ ವಿದ್ಯಾಲಯ ಮೈದಾನದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಬಹು ವಿಜೃಂಭಣೆಯಿಂದ ಜರುಗಿತು. ಜ್ಯೋತಿಯನ್ನ ಜ್ಞಾನದ ಬೆಳಕನ್ನು ನೀಡಿದ್ದರ ಸ್ಮರಣೆ ಒಂದು ಕಡೆಗಾದರೆ ಇನ್ನು ಮುಂದೆ ಇನ್ನೂ ವಿಶೇಷವಾಗಿ ಮುಂದಿನ ಜನಾಂಗದಲ್ಲಿ ಯುವಕರಲ್ಲಿ ಇದೇ ತರಹದ ಜ್ಞಾನಜ್ಯೋತಿ ಬೆಳೆಯಲಿ, ಧರ್ಮದ ಬೆಳಕು ಅವರ ಬಾಳಿನಲ್ಲಿ ಬೆಳಗಲಿ ಎನ್ನುವ ದೃಷ್ಟಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಗುರುಗಳಲ್ಲಿ ಅಂತರ್ಯಾಮಿಯಾದ ಶ್ರೀಮದ್ ಆಚಾರ್ಯರಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ, ಮೂಲರಾಮರ ದೇವರಿಗೆ, ದಿಗ್ವಿಜಯರಾಮ ವೇದವ್ಯಾಸ ದೇವರಿಗೆ ಪ್ರಾರ್ಥನೆಯನ್ನು ಮಾಡುವ ಒಂದು ಸಂಕೇತ ಈ ದೀಪ ಉತ್ಸವದ ಹಿಂದೆ ಇದೆ. ಅಂತಹ ದೀಪೋತ್ಸವವನ್ನು ಗುರುಗಳಿಗಾಗಿ ಮಾಡುವಾಗ ಗುರುಗಳ ಮಹತ್ವವನ್ನು ತಿಳಿಯಬೇಕು. 50 ವರ್ಷಗಳವರೆಗೆ ನಿರಂತರವಾಗಿ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪೂಜೆಯನ್ನು ಎಂತಹ ಕಷ್ಟ ಇದ್ದರೂ, ಅನಾರೋಗ್ಯ ಇದ್ದರೂ, ದೈಹಿಕವಾದ ಯಾವುದೇ ರೀತಿಯ ಸಮಸ್ಯೆಗಳಿರಲಿ ಅಥವಾ ಸಾಮಾಜಿಕವಾಗಿ ರಾಷ್ಟ್ರೀಯವಾಗಿ ಅನೇಕ ತರಹದ ಸಮಸ್ಯೆಗಳು, ಅತಿವೃಷ್ಟಿ, ಮಹಾಪುರ, ಸ್ಥಳ ಸಿಗದೇ ಇರೋದು, ಏನೇನೋ ಪ್ರಸಂಗಗಳು 50 ವರ್ಷಗಳಲ್ಲಿ ಬಂದು ಹೋಗಿದೆ. ಅಲಕನಂದೆಯ ಮಧ್ಯದಲ್ಲಿ ಒಂದು ಶಿಲೆ, ಆ ಶಿಲೆ ಬಿಟ್ಟರೆ ಅಲ್ಲಿ ಇನ್ಯಾವ ಛತ್ರಗಳು ಇರಲಿಲ್ಲ. ನಡೀತಾ ಬದರಿಗೆ ಯಾತ್ರೆಗೆ ಹೊರಟಿದ್ದಾರೆ ಸ್ವಾಮಿಗಳು. ಮೂಲರಾಮದೇವರ ಪೆಟ್ಟಿಗೆ ಜೊತೆಯಲ್ಲಿದೆ. ಪೂಜೆ ಮಾಡುವುದಕ್ಕೆ ಸ್ಥಳವೇ ಇಲ್ಲದಂತಹ ಪ್ರಸಂಗ, ಅಂತಹ ಸಂದರ್ಭದಲ್ಲಿ ಭರ್ತಿ ಹರಿಯುವ, ಭಾರೀ ಕೊರೆಯುವ ಚಳಿ ಇರುವಂತಹ ಪ್ರಸಂಗದಲ್ಲಿ ಅಲಕನಂದೆಯ ಮಧ್ಯದೊಳಗೆ ಒಂದು ಶಿಲೆ, ಆ ಶಿಲೆಯ ಮೇಲೇ ಮಂಟಪ ಹಾಕಿ ಅಲ್ಲಿಯೇ ರಾಮದೇವರ ಪೂಜೆ ಮಾಡಿ ಅಲ್ಲಿರುವ ನೀರನ್ನೇ ತೆಗೆದುಕೊಂಡು ನೈವೇದ್ಯ ಮಾಡಿ ಹೊರಟಿದ್ದಾರೆಯೇ ಹೊರತು ಅಂತಹ ಪ್ರಸಂಗದಲ್ಲಿಯೂ ಇವತ್ತು ಸ್ಥಳಾವಕಾಶ ಸಿಕ್ಕಿಲ್ಲ ಅಂತ ಪೂಜೆಯನ್ನು ಬಿಟ್ಟಿಲ್ಲ. ಎಷ್ಟೇ ಜ್ವರ ಇರಲಿ, ಎಷ್ಟೇ ತಲೆಶೂಲೆ ಇರಲಿ, ಕೈ ನೋವು ಇರಲಿ, ಕಾಲು ನೋವು ಇರಲಿ, ಏನಿದ್ದರೂ ಕೂಡ ದೇವರ ಪೂಜೆಯನ್ನು 50 ವರ್ಷಗಳಲ್ಲಿ ಒಂದು ದಿವಸವೂ ಬಿಡದಂತೆ ವೈಭವದ ರಾಮದೇವರ ಪೂಜೆಯನ್ನು ಅವರು ಮಾಡಿದ್ದಾರೆ ಅಂದರೆ ಎಷ್ಟು ಕೋಟಿ ಜನ್ಮಗಳ ಪುಣ್ಯದ ಪರಿಪಾಕ, ಎಂತಹ ಮಹಾಪುಣ್ಯದ ರಾಶಿಯನ್ನು ಮತ್ತೆ ಪೂಜೆಯಿಂದ ಅವರು ಪಡೆದದ್ದು ಇದನ್ನು ಊಹಿಸುವುದಕ್ಕೆ ಸಾಧ್ಯ ಇಲ್ಲ. ಅಂತಹ ಮಹಾನುಭಾವರ ಸ್ಮರಣೆ ಮಾಡೋ ಮಾತ್ರದಿಂದ ನಮ್ಮ ಎಲ್ಲ ಪಾಪಗಳ ಪರಿಹಾರ, ಕಷ್ಟಗಳ ಪರಿಹಾರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. Thank you.
ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಳಗ, ಆಳಂದ ರೋಡ್, ಕಲಬುರಗಿ. ನವರಾತ್ರಿ ಮಹೋತ್ಸವದ ಅಂಗವಾಗಿ ಅಯ್ಯರ್ವಾಡಿ ಮರಾಠ ಸಮಾಜದ ವತಿಯಿಂದ ಸಾಮಾನ್ಯ ಸಭೆ ಜರುಗಿತು. ಶ್ರೀ ಸೋಮವಂಶಿ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಅಯ್ಯರ್ವಾಡಿಯಲ್ಲಿರುವ ಅಂಬಾಭವನಿ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಸರಾ ನವರಾತ್ರಿ ಮಹೋತ್ಸವ ಆಚರಿಸುವ ಕುರಿತು ಸಾಮಾನ್ಯ ಸಭೆಯನ್ನ ಆಯೋಜಿಸಲಾಗಿತ್ತು. बड़े धूम से भी मनाते सर, तो हम भी आपको आमंत्रित करते हैं और समर्थन देते हैं कि जिस तरह से आपने 16 तारीख को अष्टमी, 17 तारीख को नवमी आप मना रहे हैं, 18 तारीख को आप विजयादशमी दसरा मना रहे हैं, हम इसको अपने भावसार रक्षित समाज फैमिली फंड की ओर से समर्थन देते हैं सर. हम इसी मनाएंगे और जितने भी समाज के यहाँ पर अलग अलग समाज के जितने भी अध्यक्ष हैं, वैसे तो हम आपको इन्विटेशन देते हैं, हम आपको सबको इसी तारीख को सर इन्विटेशन देंगे. आपका आना बहुत बहुत ज़रूरी है और हमारे समाज के डेवलपमेंट के लिए आपका आशीर्वाद हमारे ये दसरा आचरण है. तो ಎಲ್ಲರಿಗೆ ತಿಳಿಸಬೇಕಾಗಿದ್ದು ಅಂತ ದಸರಾ ಒಂದೇ ದಿನ ಆಗಬೇಕು ಗುಲ್ಬರ್ಗ ನಗರದಲ್ಲಿ. ಎಲ್ಲ ಬಾಂಧವರಿಗೆ ನಾನು ಹೇಳ್ತೀನಿ, ಅಂಬಾಭವನಿ ಮಂದಿರ ವತಿಯಿಂದ, ಅಯ್ಯರ್ವಾಡಿ ಅಂಬಾಭವನಿ ಮಂದಿರ ವತಿಯಿಂದ ವಾರ ಮಂಗಳವಾರ ಮಂಗಳವಾರ ಅಷ್ಟಮಿ, ಬುಧವಾರ 17 ತಾರೀಕು ನವಮಿ ಆಗಬೇಕು, ಮತ್ತು 18 ತಾರೀಕು ವಾರ ಗುರುವಾರ ವಿಜಯದಶಮಿ ಆಗಬೇಕಂತ ವಿನಂತಿ ಎಲ್ಲ ಗುಲ್ಬರ್ಗ ನಗರ ವಾಸಿಯ ಎಲ್ಲ ಜನರಿಗೆ ನಮ್ಮ ವಿನಂತಿ ಇದೆ. ಐರೋಡಿ ಅಂಬಾಭವನಿ ವತಿಯಿಂದ ಎಲ್ಲ ಸಮಾಜ ಬಾಂಧವರು ಅಷ್ಟು ಅಧ್ಯಕ್ಷರ ದೇವಿ ಮಂದಿರ ಅಧ್ಯಕ್ಷರು ಎಲ್ಲೆಲ್ಲ ಕರೆದು ನಾವೊಂದು ಐರೋಡಿಯಲ್ಲಿ ಮೀಟಿಂಗ್ ತೊಗೊಂಡು ಎಲ್ಲರೂ ವಿಚಾರ ತೊಗೊಂಡು ಇದು ಒಂದು ವಿಚಾರ ಎಲ್ಲರದು ನಿರ್ಣಯಕ್ಕೆ ಬಂದು ಇದು ಮಾತು ಪೂರ ಗುಲ್ಬರ್ಗ ಜನರಿಗೆ ತಿಳಿಸಬೇಕಂತ ಇವತ್ತು ಟಿ ವಿ ಮುಖಾಂತರ ನಾವು ತಿಳಿಸ್ಲಕತ್ತೀವಿ. ಆಯರ್ವಾಡಿ ಮರಾಠ ಸಮಾಜ ವತಿಯಿಂದ ಪ್ರತಿ ವರ್ಷದಂತೆ ನವರಾತ್ರಿ ಮಹೋತ್ಸವದ ಅಂಗವಾಗಿ ಈ ಒಂದು ಸಭೆ ಕರೆಯಲಾಗುತ್ತದೆ. ಆ ಒಂದು ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಈ ಒಂದು ಸಭೆಯ ನೇತೃತ್ವ ವಹಿಸಿಕೊಂಡಂಥ ನಮ್ಮ ಅಧ್ಯಕ್ಷರಾದ ಮರಾಠ ಸಮಾಜದ ಅಧ್ಯಕ್ಷ ಪ್ರತಾಪ್ ಕಾಗಡೆಯವರು ಮತ್ತು ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡಂಥ ಹಿರಿಯರಾದಂಥ ಸುಭಾಷ್ ಕಮಲಾಪುರ್ ಅವರು ಮತ್ತು ಡಾಕ್ಟರ್ ಮೋರೆಯವರು, ಜೀವನ್ ವಾಗ್ಮಾರಿ ಅವರು ಮತ್ತು ನಮ್ಮ ಮಾರ್ವಾಡಿ ಸಮಾಜ ಅಧ್ಯಕ್ಷರಾದ ಲೋಯಾ ಅವರು ಮತ್ತು ಗೋಯಲ್ ಸಾಹೇಬರು ಮತ್ತು ಈ ಒಂದು ಸಭೆಯಲ್ಲಿ ಬಂಜಾರ ಸಮಾಜ ಅಧ್ಯಕ್ಷರಾದ ಸೀತಾರಾಮ್ ಚೌಹಾಣ್ ಅವರಾಗಿರ್ಬೋದು ಮತ್ತು ಲಿಂಗಾಯತ ಸಮಾಜ ಅಧ್ಯಕ್ಷರಾಗ್ಬೋದು ಮತ್ತು ವಿಶೇಷವಾಗಿ ಯಲ್ಲಮ್ಮ ಟೆಂಪಲ್ ಭಾವಸ ಕ್ಷತ್ರಿಯ ಸಮಾಜ ಪದಾಧಿಕಾರಿಗಳಾದ ಸೂತ್ರಾವಿಯವರು ಮತ್ತು ಮಕ್ತಂಪುರ್ ಬಡಾವಣೆಯಲ್ಲಿಂತ ಮತ್ತು ಪುಟಾಣಗಲ್ಲಿ ಮತ್ತು ಭೂಯಿಗಲ್ಲಿ ಮತ್ತು ಶಿವಾಜಿನಗರ್, ಗಾಂಧಿನಗರ್, ಭವಾನಿನಗರ್, ಪೂರ ಗಂಜ್ ಕಾಲೋನಿ, ಇಡೀ ಕಲಬುರಗಿದಲ್ಲಿ ಮತ್ತು ದೇವಿನಗರ್, ಶಕ್ತಿನಗರ್, ವಿಶೇಷವಾಗಿ ಆರ್ಯನಗರ್, ವಿಶೇಷವಾಗಿ ಈ ಒಂದು ಪದ್ಧತಿ ಪ್ರತಿ ವರ್ಷ ನಮ್ಮ ಅಧ್ಯಕ್ಷರು ಎಲ್ಲ ಸಮಾಜದ ಮುಖಂಡರು ಮತ್ತು ಎಲ್ಲೆಲ್ಲಿ ಯಾವ್ಯಾವ ಬಡಾವಣೆ ನಗರದಲ್ಲಿ ದೇವಿ ಎಲ್ಲಿ ಸ್ಥಾಪನಾ ಮಾಡ್ತಾರೆ ಆ ಒಂದು ಎಲ್ಲ ಪದಾಧಿಕಾರಿಗಳಿಗೆ ಈ ಸಭೆ ಮುಖಾಂತರ ಪ್ರತಿ ವರ್ಷ ಪದ್ಧತಿ ಅನುಸಾರ ಈ ಸಭೆಗೂ ಇವತ್ತೂ ಕರೆದಿದ್ದರು. ಈ ಒಂದು ಸಭೆಯಲ್ಲಿ ವಿಶೇಷವಾಗಿ ಸಾಕಷ್ಟು ಮುಗ್ಧವಾಗಿ ನಮ್ಮ ಪುರೋಹಿತರಾದ ಶಶಿಯವರು ಮತ್ತು ಸುಭಾಷ್ ಕಮಲಾಪುರ್ ಅವರು ಒಂದು ಪಂಚಾಂಗ ತೊಗೊಂಡು ಬಂದಿದ್ರು, ದಾತೆ ಪಂಚಾಂಗ ಮತ್ತು ತುಳಜಾಪುರದ ಏನು ಯಾವ ದಿವಸ ನವರಾತ್ರಿ ಮಹೋತ್ಸವದ ಯಾವ ಮಿತಿ ಮೇ ಅನುಸಾರ ಅಲ್ಲ ಆಚರಿಸ್ಲಿಕ್ಕತ್ತಾರ ಆ ಒಂದು ಇಲ್ಲಿ ಎದುರು ಸಭೆ ಎದುರಿಟ್ಟು ಅದ್ರ ಬಗ್ಗೆ ಮುಗ್ಧವಾಗಿ ಎಲ್ಲರಿಗ ಎಲ್ಲ ಸಮಾಜ ಅಧ್ಯಕ್ಷರಿಗೆ ಒಂದು ಚರ್ಚೆ ಮತ್ತು ನಿರ್ಣಯ ತೊಗೊಳ್ಳಿಕ್ಕೆ ಅವಕಾಶ ಕೊಟ್ಟರು. ಈ ಒಂದು ಚರ್ಚೆ ಮುಖಾಂತರ ನಿರ್ಣಯ ಸಾಕಷ್ಟು ಚರ್ಚೆ ಆಗಬೇಕು. ಇಡೀ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ದಿವಸ ಆಗಬೇಕಂತ ಏನು ನಮ್ಮ ಆಯರ್ವಾಡಿ ಸಮಾಜದಿಂದ ಏನು ಪ್ರಯತ್ನ ಇರುತ್ತೆ, ಈ ಮಾದ ತುಳಜಾ ಭವಾನಿ ಏನು ನಮ್ಮ ಆಯರ್ವಾಡಿ ಭವಾನಿ ಮಂದಿರಕ್ಕೆ ಲಕ್ಷಾಂತರ ಜನ ಇಲ್ಲಿ ದರ್ಶನಕ್ಕೆ ಬರ್ತಾರೆ 10 ದಿವಸದಾಗ. ವಿಶೇಷವಾಗಿ 10ನೇ ದಸರಾ ನಮ್ಮ
ಏನು ದಸರಾ ದಿವಸ ವಿಶೇಷವಾಗಿ ಲಕ್ಷಾಂತರ ಭಕ್ತಗಳು ಪಲ್ಲಕ್ಕಿ ಮುಖಾಂತರ ಇರ್ಬೋದು ಮತ್ತು ಬನ್ನಿ ಮುಖಾಂತರ ಇರ್ಬೋದು ಸಾಕಷ್ಟು ಜನ ಇಲ್ಲಿ ಬರ್ತಾರೆ. ಯಾಕಂದರೆ ಇದು ಭಾಳ ಪುರಾತನ ನಮ್ಮ ದೇವಸ್ಥಾನ ಈ ಬಡಾವಣೆ, ಮತ್ತು ವಿಶೇಷವಾಗಿ ಕಲಬುರಗಿಯ ಒಂದು ಇತಿಹಾಸ ತೆಗೆದು ನೋಡಿದ್ರೆ ಆರ್ವಾಡಿ ಮರಾಠ ಸಮಾಜ ತಮ್ಮ ತುಳಜಾ ಭವಾನಿ ದೇವಿದು ಭಾಳ ವಿಶೇಷವಾಗಿರುತ್ತೆ. ಇಲ್ಲಿ ಯಾರ್ಯಾರು ತಮ್ಮ ಮನೋಕಾಮನೆ ಇರ್ತಾರೆ ಇವತ್ತು ಅದ ಆ ದೇವಿ ಯಾವಾಗೂ ಪೂರ್ಣ ಮಾಡ. ಇವತ್ತು ನಗರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ನಾನು ಮಹಾಪೌರನಾಗಿ ಮಾಡಿದ್ದೀನಿ. ವಿಶೇಷವಾಗಿ ಇವತ್ತು ನನಗೂ ಕೂಡ ಈ ಎಲ್ಲ ದಸರಾ ಮಹೋತ್ಸವದ ಪ್ರತಿ ವರ್ಷ ನಾನು ಪಾಲ್ಗೊಳ್ತೀನಿ. ಇವತ್ತು ನಾನು ಮಾಜಿ ಮಹಾಪೌರ ಆದರೂ ಕೂಡ ನಾನು ವಿಶೇಷವಾಗಿ ಇದು ಏನು 10 ದಿವಸ ಕಾರ್ಯಕ್ರಮ ಇರ್ತದೆ, ನಾನು ಒಂದು ಕಾರ್ಯಕರ್ತನ ಆಗಿ ಇದು ಒಂದು ಜವಾಬ್ದಾರಿ ವಹಿಸ್ಕೊಂಡು ಇವತ್ತು ಸುಭಾಷ್ ಕಮಲಾಪುರ ಇರ್ಬೋದು, ಇವತ್ತು ನಾವು ಮಹಾಪೌರನಲ್ಲೆಲ್ಲ ಸದಸ್ಯನಾಗಿಲ್ಲ, ಈ ಒಂದು ಬಡಾವಣೆಯ ಒಂದು ಕಾರ್ಯಕರ್ತನಾಗಿ ಇಡೀ ನಗರದ ಎಲ್ಲೆಲ್ಲಿ ಪಂಡಾಳ ಇರುತ್ತೆ ಎಲ್ಲೆಲ್ಲಿ ಆ ದೇವಿಯ ನಾವು ಸ್ಥಾಪನೆ ಮಾಡ್ತೇವೆ ಅದು ಒಂದು ಆ ಪರಿಸರ ಸ್ವಚ್ಛತೆಗೆ ಮತ್ತು ಸ್ವಚ್ಛತೆ ಮತ್ತು ಸುಂದರದಲ್ಲಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಜವಾಬ್ದಾರಿ ವಹಿಸ್ಕೋತೀನಿ ಈ ಸಭೆ ಮುಖಾಂತರ ನಾನು ತಿಳಿಸ್ಲಿಕ್ಕೆ. ಮತ್ತು ಈಗ ಇವ ಈಗ ನಮ್ಮ ಸುಭಾಷ್ ಕಮಲಾಪುರ ಯಾವ್ಯಾವ ಡೇಟಿಗೆ ನಿರ್ಣಯ ಆಗ್ಯದ, ನವಮಿ ಅಷ್ಟಮಿ ಯಾವ ತಾರೀಕು ಮಾಡಬೇಕು ಮತ್ತು ನವಮಿ ಯಾವ ತಾರೀಕು ಮಾಡಬೇಕು, ದಶಮಿ ಯಾವ ತಾರೀಕು ಮಾಡಬೇಕು, ಮಿತಿ ಅನುಸಾರ ಸಾಕಷ್ಟು ಚರ್ಚೆ ನಂತರ ನಿರ್ಣಯ ಆಗ್ಯದ. ಈಗ ಸುಭಾಷ್ ಕಮಲಾಪುರ ಅವರು ಈಗ ತಾನೇ ಎಲ್ಲ ಸಭೆ ಮುಖಾಂತರ ದಶಮಿ ಏನು ದಸರಾದ 18 ತಾರೀಕು ಆಗ್ಯದ, ಆದ್ರೆ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅದಕ್ಕೆ ವಿಶೇಷವಾಗಿ ಅವರು ತಮ್ಮ ಮಾಧ್ಯಮ ಮುಖಾಂತರ ಹೇಳಬೇಕಂತ ನಾನು ವಿನಂತಿ ಮಾಡ್ತೀನಿ. ಮತ್ತು ಎಲ್ಲರಿಗ ಈ ಒಂದು ದಸರಾ ಮಹೋತ್ಸವ ಎಲ್ಲರೂ ಏಕಮತವಾಗಿ ಆಚರಣೆ ಮಾಡಬೇಕಂತ ನಾನು ಮಹಾನಗರ ಜನತೆಯಲ್ಲಿ ವಿನಂತಿ ಪೂರ್ವಕ ನಾನು ಎಲ್ಲರನ್ನೂ ಕೇಳ್ಕೋತೀನಿ. ಪ್ರತಿ ವರ್ಷದಂತೆ ಈ ವರ್ಷವೂ ಆಯುರ್ವಾಡ ಅಂಬಾಭವಾನಿಯ ಮಂದಿರ ಆವರಣದಲ್ಲಿ ಪ್ರತಾಪ್ ಕಾಕಡೆಯವರ ಅಧ್ಯಕ್ಷತೆಯಲ್ಲಿ ಸರ್ವ ಸಮಾಜದ ಎಲ್ಲ ದೇವಿ ಮಂದಿರದ ಎಲ್ಲ ದೇವಸ್ಥಾನದ ಎಲ್ಲ ಜನರಿಗೆ ಇಲ್ಲಿ ಕರೆದು ಒಂದು ದಸರಾ ನವರಾತ್ರಿ ಮಹೋತ್ಸವವನ್ನು ಯಾವ ರೀತಿ ಆಚರಿಸಬೇಕು, ತಮ್ಮ ತಮ್ಮ ಪಲ್ಲಕ್ಕಿಗಳು ಯಾವಾಗ ತರಬೇಕು, ಮತ್ತು ಈ ವರ್ಷ ಒಂದು ವಿಘಟಿತವಾದ ಒಂದು ನವಮಿ ಮತ್ತು ದಶಮಿ ಬಗ್ಗೆ ಒಂದು ವಿವಾದ ಇತ್ತು. ಯಾಕಂದರೆ ತುಳಜಾಪುರ ದೇವಸ್ಥಾನದಲ್ಲಿ ನವಮಿ ಮತ್ತು ದಶಮಿ 18ನೇ ತಾರೀಕೇ ಮಾಡ್ತಾಯಿದ್ದಾರೆ, ಅದಕ್ಕಾಗಿ ನಮ್ಮಲ್ಲಿ ಸ್ವಲ್ಪ ತೊಂದರೆಗಳು ಬರ್ತವೆ, ಅದಕ್ಕೆ ನಿವಾರಣೆ ಮಾಡಬೇಕಂತ ಎಲ್ಲ ಸಮಾಜ ಬಾಂಧವರಿಗೆ ಎಲ್ಲ ಹಿರಿಯರಿಗೆ ಕರೆದು ಒಂದು ಚರ್ಚೆ ಮಾಡಿ ಅಷ್ಟಮಿ ನವಮಿ ಮತ್ತು ದಶಮಿ ಯಾವಾಗ ಮಾಡಬೇಕಂತ ಒಂದು ಪುರೋಹಿತ ನಮ್ಮ ಶಶಿ ಪುರೋಹಿತವ್ರು ಕರೆದು ಯಾಕೆ ಇಲ್ಲಿ ಹಿಂಗೆ ಮಾಡಬೇಕಂತ ಸವಿಸ್ತಾರದಿಂದ ಮಾಹಿತಿ ತೊಗೊಂಡು ಅಷ್ಟಮಿಯನ್ನು 16 ತಾರೀಕು ಮಾಡಬೇಕಂತ ಮಂಗಳವಾರ ನಿರ್ಣಯ ಆಗಿದೆ. ಯಾಕಂದರೆ ಮಧ್ಯಾಹ್ನ 3 ನಂತರ ಮಂಗಳವಾರ ಮಧ್ಯಾಹ್ನ 3 ಗಂಟೆ ನಂತರ ಅಷ್ಟಮಿ ಬರ್ತಾ ಇದೆ. ಅದೇ ಅದಕ್ಕೆ ಯಾಕೆ ಮಾಡಬೇಕಂದ್ರೆ ಅಷ್ಟಮಿ ನಮ್ಮ ಪೂಜೆ ಸಾಯಂಕಾಲ ರಾತ್ರಿ ಇರ್ತದೆ, ಅದಕ್ಕಾಗಿ ನಾವು 16ನೇ ತಾರೀಕು ಅಷ್ಟಮಿ 8:30 ನಂತರ ಅದು ಒಂದು ಆರತಿಯನ್ನು ಮಾಡಬೇಕಂತ ನಿರ್ಣಯ ಆಗಿದೆ. ಅದೇ ರೀತಿ ನವಮಿಯನ್ನು 17ನೇ ತಾರೀಕು ಬುಧವಾರ ದಿನ ನವಮಿಯನ್ನು ಆಚರಿಸಬೇಕು, ನವಮಿ ನೈವೇದ್ಯ ಮತ್ತು ಆರತಿಯನ್ನು 1 ಗಂಟೆ ನಂತರ ಮಾಡಬೇಕಂತ ಒಂದು ನಿರ್ಣಯ ಆಗಿದೆ. ಅದೇ ರೀತಿ 18ನೇ ತಾರೀಕು ಗುರುವಾರ ದಿನ ವಿಜಯದಶಮಿಯನ್ನು ಆಚರಣೆ ಮಾಡಬೇಕಾಗಿದೆ. ಯಾರು ಶಮಿ ಪೂಜನೆ ಮಾಡ್ತಾರೆ ಬನ್ನಿ ಕಡೆ ಕಾರ್ಯಕ್ರಮ ಇದೆ, ಅದು ಮಧ್ಯಾಹ್ನ 1 ಗಂಟೆ ನಂತರ ಅದು ಮಾಡಬೇಕಂತ ನಮ್ಮ ಶಶಿ ಪುರೋಹಿತರು ನಿರ್ಣಯ ತೊಗೊಂಡಿದ್ದಾರೆ. ಅದಕ್ಕೆ ಎಲ್ಲ ಕಲಬುರಗಿ ಜನ ಇದು ಒಂದಾಗಿ ಗುಲ್ಬರ್ಗ ನಗರದಲ್ಲಿ ಒಂದೇ ದಿವಸ ಈ ಒಂದು ಅಷ್ಟಮಿ ನವಮಿ ಮತ್ತು ವಿಜಯದಶಮಿ ನಮ್ಮ ಐಯ್ಯರವಾಡಿ ಭವಾನಿ ಮಂದಿರಿಗೆ ಕಲಬುರಗಿಯ ಲಕ್ಷಾಂತರ ಜನ ನವರಾತ್ರಿ ಮಹೋತ್ಸವದಲ್ಲಿ ಒಂದು ದರ್ಶನ ಮಾಡಲಿಕ್ಕೆ ಬರ್ತದೆ. ಯಾರೂ ಭಿನ್ನ ಅಭಿಪ್ರಾಯದಿಂದ ಈ ಒಂದು 18 ಮತ್ತು 19ಕ್ಕೆ ಮಾಡಬಾರ್ದಂತ ನಮ್ಮ ಐರವಾಡ ವತಿಯಿಂದ ಎಲ್ಲ ಕಲಬುರಗಿ ನಗರ ವತಿಯಿಂದ ಎಲ್ಲ ಕಲಬುರಗಿ ಜನನ್ನು ಕಳ್ಕೊಳ್ಳಿ ವಿನಂತಿ ಮಾಡ್ಕೋತೀನಿ. ಎಲ್ಲರೂ 18ಕ್ಕೆ ವಿಜಯದಶಮಿ ಆಚರಿಸಬೇಕಾಗಿ ವಿನಂತಿ. ಯಾರು ಪಲ್ಲಕ್ಕಿ ಅದು ತೆಗಿತಾರ ಅದು ಮಧ್ಯಾಹ್ನ ಸಂಜೆ 6 ಗಂಟೆ ಒಳಗೆ ತಮ್ಮ ಪಲ್ಲಕ್ಕಿಗನ್ನು ತೆಗಿಬೇಕು. ಯಾಕಂದರೆ 6 ನಂತರ ಶುಕ್ರ ಗ್ರಹವನ್ನು ಅಸ್ತ ಆಗ್ತಾ ಇದೆ ಅಂತ ನಮ್ಮ ಶಶಿ ಪುರೋಹಿತರು ತಿಳಿಸಿದ್ದಾರೆ. ಅದಕ್ಕೆ ಪಲ್ಲಕ್ಕಿದವರು 6 ಒಳಗೆ ತೆಗೆದು ನಡೀತಾರೆ. ನೀವು ಗುಡಿಗೆ ಯಾವಾಗೂ ಮುಟ್ರಿ, 8ಕ್ಕೆ ಮುಟ್ರಿ, 9ಕ್ಕೆ ಮುಟ್ರಿ, ನಾವು ಪಲ್ಲಕ್ಕಿ ತೆಗೆದನ್ನು 6 ಗಂಟೆ ಒಳಗೆ ತೆಗಿಬೇಕು. ಹೀಗಾಗಿ ಈ ಒಂದು ವಿವಾದ ಇದೆ. ನಮ್ಮ ಮೈಸೂರು ದಸರಾವನ್ನು 19 ತಾರೀಕು ಆಚರಿಸ್ತಾರೆ. ಪ್ರತಿ ವರ್ಷ ಅವರು 10 ದಿವಸದ ದಸರಾ ಮಾಡ್ತಾರೆ. ನಮ್ಮ ತುಳಜಾಪುರ ಭವಾನಿಯವರು ತಿಥಿ ಪ್ರಕಾರ ನಕ್ಷತ್ರ ಪ್ರಕಾರ ಅದು ಒಂದು ಆಚರಣೆ ಮಾಡ್ತಾರೆ. ಅದು ಮೈಸೂರಿನಲ್ಲಿ ಆ ಥರ ಮಾಡೋದಿಲ್ಲ. ಅವ್ರು 10 ದಿವಸ ದಸರಾ ಮಾಡಬೇಕಂತೆ ಮಾಡ್ತಾರೆ. ನಮ್ಮ ಕರ್ನಾಟಕ ಸರ್ಕಾರನು ಅದು ಮೈಸೂರು ದಸರಾ ಪ್ರಕಾರ ಇದೊಂದು ರಜೆಯನ್ನು ಘೋಷಣೆ ಮಾಡಿದೆ 19 ತಾರೀಕು ಅಂತ. ಕರ್ನಾಟಕದ ಎಲ್ಲ MLAಗಳಿಗೆ ಎಲ್ಲ MPಗಳಿಗೆ ಎಲ್ಲ ರಾಜನೀತಿಗೆ ತಜ್ಞಗಳಿಗೆ ವಿನಂತಿ ಮಾಡ್ಕೋತೀನಿ. ಎಲ್ಲ ತಮ್ಮ ಗೌರ್ಮೆಂಟ್ ಚೀಫ್ ಮಿನಿಸ್ಟರ್
ಮಿನಿಸ್ಟರ್ವರಿಗೆ ಒಂದು ವಿನಂತಿ ಮಾಡಿಕೊಂಡು ಈ ದಸರಾ ಹಾಲಿಡೇವನ್ನು 18ನೇ ತಾರೀಕು ಘೋಷಿಸಿ ಮಾಡಬೇಕಂತಕ್ಕೆ ಕಳಕಳಿಯಿಂದ ನಮ್ಮ ಗುಲ್ಬರ್ಗ ನಾಗರಿಕ ವತಿಯಿಂದ ನಾನು ಕೇಳ್ಕೊತೀನಿ. ಅದೇ ಒಂದೇ ಒಮ್ಮತದಿಂದ 16, 17, 18ಕ್ಕೆ ದಸರಾವನ್ನು ಮಾಡದ ನಿಶ್ಚಯ ಮಾಡಿದ್ದಾರೆ. ಎಲ್ಲ ಕಲಬುರಗಿ ಜನ ಇದೇ ರೀತಿ ಮಾಡಬೇಕಂತ ಮತ್ತೊಮ್ಮೆ ಕಳಕಳಿ ವಿನಂತಿ. ಜಯ ಅಂಬ, ಜಯ ಭವಾನಿ. ಈ ಸಭೆಯು ಪ್ರತಾಪ್ ಕಾಕಡೆ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಈ ಸಭೆಯಲ್ಲಿ ಕೋಶಾಧ್ಯಕ್ಷರಾದ ಸುಭಾಷ್ ಕಮಲಾಪುರೆ, ಕಲಬುರಗಿ ಮಹಾನಗರ ಪಾಲಿಕೆ ಮಾಜಿ ಮಹಾಪೌರರಾದ ಶರಣ್ಕುಮಾರ್ ಮೋದಿ ಸೇರಿದಂತೆ ಸಮಾಜದ ಅನೇಕ ನಾಗರಿಕರು ಭಾಗವಹಿಸಿದ್ದರು. ಜೈನ್ ಸೋಷಿಯಲ್ ಗ್ರೂಪ್ ಸಂಗಿನಿ ನಾರಿ ವಿಕಾಸ್ ಮಂಚ್ ಗುಲ್ಬರ್ಗಾ ವತಿಯಿಂದ ಅಕ್ಟೋಬರ್ 2ರಂದು ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ದಿವಾಳಿ ಮೇಳ ಎಕ್ಸಿಬಿಷನ್ ಕಮ್ ಸೇಲ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಜೈನ್ ಸೋಷಿಯಲ್ ಗ್ರೂಪ್ನ ಅಂಗಸಂಸ್ಥೆ ಸಂಗಿನಿ ಮಹಿಳಾ ಘಟಕದ ವತಿಯಿಂದ ಕಲಬುರಗಿ ನಗರದ ಶರಣಬಸವೇಶ್ವರ ಉದ್ಯಾನ ಬಳಿಯ ಕಲ್ಯಾಣಿ ಕಲ್ಯಾಣ ಮಂಟಪದಲ್ಲಿ ಅಕ್ಟೋಬರ್ 2ರಂದು ಒಂದು ದಿನದ ದಿವಾಲಿ ಮೇಳ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಆಯೋಜಿಸಲಾಗಿದೆ ಎಂದು ಸಂಗಿನಿಯ ಅಧ್ಯಕ್ಷರಾದ ಮೋನಿಕಾ ಶಹಾ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. जैन सोशल ग्रुप संगिनी की ओर से हम सोशल प्रोग्राम्स करते रहते हैं, तो जिसमें वुमेन एम्पावरमेंट मतलब महिला सशक्तिकरण को ज़्यादा बढ़ावा मिले, यह हमारा मोटो रहता है संगिनी ग्रुप की ओर से, क्योंकि हमारा यह सोशल ग्रुप है और महिलाओं के लिए बना हुआ ग्रुप है. तो इस हर साल अभी ये हमारा 6th ईयर है, 6 सालों से हम लोग दिवाली मेला एग्जीबिशन कम सेल का आयोजन यहाँ पे हर साल करते हैं गुलबर्गा में, और ये हमारा 6th ईयर है. हर साल सक्सेसफुली यह मेला चलता है. यह मेला इस बार भी होगा और बहुत बड़े पैमाने पे होने जा रहा है, क्योंकि जैसे जैसे साल बढ़ते जा रहे हैं वैसे वैसे हम लोगों को अच्छा रिस्पांस भी आते जा रहा है, क्योंकि महिला सशक्तिकरण करना है तो महिलाएं ज़्यादा बिजनेस में अभी आजकल आना चाहती है, और उन सभी को एक छत के नीचे हम अच्छा प्लेटफॉर्म देना चाहते हैं कि सभी आए वहाँ पे अपने अपने जो जो प्रोडक्ट्स है या फिर उनका जो कुछ टैलेंट है वो वहाँ पे बताए लोगों को, और वहाँ उनको एडवर्टाइजमेंट मिले, ये हमारा मोटो रहता है. इस बार भी हमारा यह दिवाली मेला एग्जीबिशन कम सेल कल्याणी कल्याण मंडप में 2 अक्टूबर गांधी जयंती के दिन होने वाला है. मंगलवार है उस दिन, 2 अक्टूबर गांधी जयंती है, छुट्टियों का दिन है, तो महिलाएं आराम से घर से बाहर निकल सकती है उस दिन, और उनकी फैमिली भी उन्हें सपोर्ट करती है. वहाँ पे जो सेल लगेगा, वहाँ पे जो वो लोग आइटम्स उनके रखेंगे, जैसे हर्बल प्रोडक्ट्स है, कोई घर पे बनाने वाली चीज़ें जैसे खाने की चीज़ें कोई वहाँ पे सेल करते हैं, कोई घर बैठे जो बिजनेस करते हैं स्टिचिंग वगैरह करते हैं वो रखते हैं अपने किट वगैरह ऐसे स्वरूप में, या फिर वहाँ पे कुर्तीज़ साड़ीज़ मिट्टी कूल आइटम्स है, या फिर कॉस्मेटिक आइटम्स है, ऑर्गेनिक प्रोडक्ट्स है, ऐसे बहुत सारी वैरायटी वहाँ पे सभी को देखने मिलेगी. ऐसे बहुत से स्टॉल्स वहाँ पे लगेंगे, और गुलबर्गा के ही नहीं तो गुलबर्गा के साथ साथ बाहर से भी बहुत सी महिलाएं आ रही है, जैसे विजापुर से स्टॉल आया हुआ है, नासिक से है, शोलापुर से लोग आने वाले हैं, तो अपने जालना से भी आने वाले हैं. तो अपने साथ हमारे गुलबर्गा के साथ साथ हम बाहर के लोगों को भी प्रोत्साहित करना चाहते हैं, हमारे गुलबर्गा का नाम वहाँ पे और भी रोशन करना चाहते हैं. दिवाली मेले के ओपनिंग मतलब इनॉग्रेशन के लिए अपनी गुलबर्गा की मेयर मिसेस मल्लम्मा वलकेरी जी आने वाली है, तो उनके हाथों अपने दिवाली मेले का इनॉग्रेशन होने वाला है. साथ ही में बहुत सारे गेस्ट ऑफ ऑनर में है, जैसे मीरा पंडित जी हैं, और अप्पू गौड़ा जी, उनकी मिसेस लक्ष्मी पाटिल जी आने वाली है, या फिर कावेरी जी मोदी आने वाली है, और जैन सोशल ग्रुप के भी बहुत से डिग्निटरीज वहाँ पे रहेंगे, और अपने गुलबर्गा के भी जो जो बड़े बड़े अहदे पे हैं वो सभी लोग वहाँ पे विजिट करने और एज अ गेस्ट वहाँ पर पहुँचने वाले हैं.
ಈ ಮೇಳದಲ್ಲಿ 50-60 ಮಳಿಗೆಗಳು ಇರಲಿದ್ದು ಮಹಿಳೆಯರು ಮನೆಯಲ್ಲಿಯೇ ತಯಾರಿಸಿದ ಉತ್ಪನ್ನಗಳು, ಕರಕುಶಲ ವಸ್ತುಗಳು, ಬಟ್ಟೆಗಳು, ಮಣ್ಣಿನ ಪಾತ್ರೆಗಳು, ಸಾವಯವ ವಸ್ತುಗಳು, ಆಹಾರ ತಿನಿಸುಗಳು, ಅಲಂಕಾರಿಕ ಸಾಮಗ್ರಿಗಳು ಲಭ್ಯವಿರಲಿವೆ. ನಾಸಿಕ್, ಸೋಲಾಪುರ್ ಮುಂತಾದ ಕಡೆಗಳಿಂದ ಮಹಿಳಾ ಸಣ್ಣ ಉದ್ಯಮಿಗಳು ಈ ಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಮೋನಿಕಾ ಶಹ ತಿಳಿಸಿದ್ದಾರೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ ಆಳಂದ ರೋಡ್, ಕಲಬುರಗಿ.